ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮದನಿ, ನಾನು ಕಿರಣ್. ವಿಜಯನಗರದಲ್ಲಿ ಪೇಸ್ 3ನೇ ಶಾಖೆಗೆ ಗುರುಪ್ರಸಾದ್ ಚಾಲನೆ. ಬೆಂಗಳೂರು ನಗರದ ಪ್ರತಿಷ್ಠಿತ ಪಿರಮಿಡ್ ಅಕಾಡೆಮಿ ಆಫ್ ಕೆರಿಯರ್ ಎಕ್ಸಲೆನ್ಸ್ ಸಂಸ್ಥೆಯ 3ನೇ ಶಾಖೆ ವಿಜಯನಗರ ಮೆಟ್ರೋ ರೈಲು ನಿಲ್ದಾಣದ ಬಳಿ ಗುರುವಾರ ಆರಂಭವಾಯಿತು. ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ನಾಯಕ ಮತ್ತು ಗುರುಹಿತ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಜಿ ಗುರುಪ್ರಸಾದ್ ಅವರು ಪೇಸ್ ನೂತನ ಶಾಖೆಗೆ ಚಾಲನೆ ನೀಡಿ ಶುಭ ಕೋರಿದರು. ಈ ವೇಳೆ ಸಂಸ್ಥೆಯ ಮುಖ್ಯಸ್ಥ ಪ್ರಶಾಂತ್ ಅವರ ಸಾಮಾಜಿಕ ಕಳಕಳಿಯನ್ನ ಜಿಪ್ ಗುರುಪ್ರಸಾದ್ ಕೊಂಡಾಡಿದ್ರು. ವಿಜಯನಗರದ ಕಾಂಗ್ರೆಸ್ ಶಾಸಕ ಎಂ ಕೃಷ್ಣಪ್ಪ ಅವರು ಸಂಸ್ಥೆಯ ಶೈಕ್ಷಣಿಕ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಶುಭ ಹಾರೈಸಿದ್ರು. ಕೆಪಿಸಿಸಿ ಪದಾಧಿಕಾರಿ ನಟರಾಜ್ ಗೌಡ ಅವರು ಮಾತನಾಡಿ, ನಮ್ಮ ಬೆಂಗಳೂರಿನಲ್ಲಿ ಇಂತಹ ಉತ್ತಮ ಸಂಸ್ಥೆಗಳ ಅಗತ್ಯವಿದೆ ಎಂದರು. ಇನ್ನು ಕನ್ನಡ ಚಲನಚಿತ್ರ ನಿರ್ದೇಶಕ ಶಶಾಂಕ್ ರಾಜ್ ಮಾತನಾಡಿ, ಈ ಸಂಸ್ಥೆಯ ಮುಖ್ಯಸ್ಥ ಪ್ರಶಾಂತ್ ಅವರು ಹೆಚ್ಚಿನ ರೀತಿಯಲ್ಲಿ ಜನಸೇವೆಗೆ ಮುಂದಾಗಬೇಕು ಎಂದರು. ಚಲನಚಿತ್ರ ನಟರಾದ ಪ್ರಥಮ್, ಪ್ರೇಮ್, ನಟ ನಿರ್ಮಾಪಕ ನಿರ್ದೇಶಕ ರಾಜ್ ಹಾಗೂ ಗುರುಹಿತ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ಮಹಿಮೇಗೌಡ, ಮಾಡೆಲಿಂಗ್ ಬೇಬಿ ಸೃಷ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಆಗಮಿಸಿದ ಎಲ್ಲಾ ಅತಿಥಿಗಳಿಗೆ ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು. ಶುಭಾಕಾಂಕ್ಷೆಗಳೊಂದಿಗೆ ಇಂದಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ ನಾವು. ಜೋರದ ಚಪ್ಪಾಳೆ, ದಯವಿಟ್ಟು ಎಲ್ಲ ಅತಿಥಿಗಳು ಮುಂದೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದೀಪ ಹಚ್ಚುವ ಮೂಲಕ ಇಂದಿನ ಕಾರ್ಯಕ್ರಮನ ಶುರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲ ನನ್ನ ಹೆಸರು ಗುರುಪ್ರಸಾದ್ ಅಂತ. ಮೇಡಮ್ ಅವರು ಹೇಳಂಗೆ ಗುರುಹಿತ ಸೌಹಾರ್ದ ಕ್ರೆಡಿಟ್ ಪ್ರೆಸಿಡೆಂಟ್ ನಾನು. ಪ್ರಶಾಂತ್ ಅವರು ಕರಿಯರ್ ಬೇಸ್ಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಂತೇಳಿ ಏನು ಫೇಸ್ ಸ್ಟಾರ್ಟ್ ಮಾಡಿದ್ದಾರೆ, ಒಂದಿತ್ತು ಈಗ 3 ಆಗಿದೆ, ಅದು 100 ಆಗಲಿ ಅಂತ ನಾವು ಆಶಿಸ್ತಾ ಅವ್ರು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೌಶಲ್ಯ ವೃದ್ಧಿ, ಸೌಹಾರ್ದಾತ್ಮಕ ಹಾಗೂ ಕ್ಲಾಪಿಂಗ್ ಇಂದಿನ ದಿನ ಫೇಸ್ ಟೀಮ್ನ ಪ್ರತಿಯೊಬ್ಬರಿಗೂ ಶುಭವಾಗಲಿ ಅಂತ ನಮ್ಮೆಲ್ಲರ ಕಡೆಯಿಂದ ಹಾರೈಸಿ. 3ನೇ ಶಾಖೆ ಕೆಲವು ವರ್ಷಗಳಲ್ಲಿ ಶುರು ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಶುಭಾಶಯಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾಕಂದರೆ ಇದು ಪ್ರಪಂಚ ಭಾಳ ವಿಶಾಲವಾಗಿದೆ, ಎಲ್ಲರಿಗೂ ಅವಕಾಶ ಇದೆ ಕಲೀಲಿಕ್ಕೆ, ಒಂದು ಒಳ್ಳೆಯ ಉದ್ಯೋಗ ಪಡೀಲಿಕ್ಕೆ ಮತ್ತು ಜೀವನದಲ್ಲಿ ಮೇಲೆ ಬರಲಿಕ್ಕೆ ಅವಕಾಶಗಳಿದೆ. ಅದು ಇವರು ಬರಲಿ ಮತ್ತು ಇವ್ರ ಜೊತೆ ಯಾರ್ಯಾರು ಇದ್ದಾರೆ, ತಂಡ ಇದೆ, ಅವರು ಕೂಡ ಒಳ್ಳೆಯ ಏಳಿಗೆಯನ್ನು ಕಾಣಲಿ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ನಮ್ಮ ಒಳ್ಳೆಯ ಹುಡುಗ ಪ್ರಥಮ ಅವರು ಒಂದು ಒಳ್ಳೆಯ ಮಾತಾಡಿದ್ದಾರೆ, ಶುಭ ಹಾರೈಸಿದ್ದಾರೆ. ನಮ್ಮದು ಕೂಡ ಇವ್ರು ಪ್ರಶಾಂತ್ ಅವ್ರ ಜೊತೆಗೆ ಯಾವತ್ತೂ ಕೂಡ ಅವ್ರ ಬೆಂಬಲವಾಗಿ ಅವ್ರ ಸಪೋರ್ಟಿವ್ ಆಗಿರ್ತೀವಿ. ಇದು ಒಂಥರ ಕಾಂಪಿಟೇಟಿವ್ ವರ್ಲ್ಡ್, ಕಾಂಪಿಟೇಟಿವ್ ವರ್ಲ್ಡ್ ಅಂದರೆ ಪಕ್ಕದ ಬಿಲ್ಡಿಂಗಲ್ಲೇ ಇನ್ನೊಬ್ಬರು ಇನ್ಸ್ಟಿಟ್ಯೂಟ್ ಇರ್ತದೆ. ಸೊ ಬಟ್ ಕಲಿಯೋಕ್ಕೆ ಎಲ್ಲರಿಗೂ ಅವಕಾಶ ಇರ್ತದೆ, ತಮ್ಮ ಸ್ಕಿಲ್ಗಳನ್ನ ಇಂಪಾರ್ಟ್ ಮಾಡಲಿಕ್ಕೆ ಇವ್ರಿಗೂ ಅವಕಾಶ ಇರ್ತದೆ, ಕಲಿಯೋರ್ಗೂ ಅವಕಾಶ ಇರ್ತದೆ. ಸೊ ಹಾಗಾಗಿ ಇದು 3ನೇ ಬ್ರಾಂಚ್ ನಾನು ಮತ್ತೆ ಬಂದಿರೋದು ಭಾಳ ಸಂತೋಷ ಆಗಿದೆ. ಅವ್ರು ಒಳ್ಳೇದಾಗಲಿ, ಅವ್ರ ತಂಡದವ್ರಿಗೆ, ಅವ್ರ ಸ್ನೇಹಿತರಿಗೆ, ಅವ್ರ ಮಡದಿಯವ್ರಿಗೆ, ಅವರು ಪ್ರಶಾಂತ್ ಅವರು ವೈಫ್ ಕೂಡ ಇದ್ದಾರೆ. ಸೊ ಇವರೆಲ್ಲ ಸೇರಿ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ನ ಮತ್ತೆ 3ನೇ ಬ್ರಾಂಚಲ್ಲಿ ಮಾಡಿರೋದ್ರಿಂದ ಭಾಳ ಸಂತೋಷ ಆಗಿದೆ. ಅವ್ರು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶುಭೋದಯ. ಬಹಳ ಸಂತೋಷ ಆಗ್ತದೆ, ಒಂದು ಯುವ ಜನಾಂಗಕ್ಕೆ ಒಂದು ಉಜ್ವಲ ಭವಿಷ್ಯ, ಭವಿಷ್ಯಕ್ಕೆ ಒಂದು ಕೊಡೋ ಅಂತ ಒಂದು ಎಲ್ಲ ಯೂತ್ಸ್ಗೆ ಟೆಕ್ನಿಕಲ್ ಬೇಸ್ಡ್ ಆಗಿ ಇಟ್ಕೊಂಡಿರೋಂಥ ಇದು 3ನೇ ಸಂಸ್ಥೆ. ಈಗ ಆಲ್ರೆಡಿ 2 ಸಂಸ್ಥೆಗಳು ಯಶಸ್ವಿಯಾಗಿ ನೆಕ್ಸ್ಟ್ ಸ್ಟೆಪ್ ಇಡ್ತದೆ. ಈ ಪೇಸ್ಗೆ ನಮ್ಮ ಕಡೆಯಿಂದ ಶುಭವಾಗಲಿ ಅಂತ ಹೇಳಿ ಬಯಸ್ತೇನೆ. ಹಾಗೆ
ಈ ಬೇಸಿಂದ ಕೆಲಸ ಮಾಡುವಂಥ ಆ ಹಿಂದೆ ನೆನಪಿಟ್ಟರೆ ಎಲ್ಲ ಪಿಲ್ಲರ್ಸ್ ಕೂಡ ಶುಭವಾಗಲಿ. ಅದು ನನ್ನ ಹೆಸರು ಸೆವೆನ್ ರಾಜ್ ಅಂದ್ಬಿಟ್ಟು, ಸೆವೆನ್ ಅಂದ್ರೆ ಏಳು, ನಂಬರ್ ಸೆವೆನ್ ಅಂದ್ಬಿಟ್ಟು. ನನ್ನ ಮನೆಗೆ ಏಳನೇ ಮಗ. ನಮ್ಮ ತಂದೆ ತಾಯಿ ಜಾತಿ ಮತ ಕುಲ ಗೋತ್ರ ಯಾವುದು ನೋಡೋದಿಲ್ಲ. ಮನುಷ್ಯನ ಹೆಸರಿಂದ ಜಾತಿ ಮತ ಕುಲ ಗೋತ್ರ ಗೊತ್ತಾಗುತ್ತೆ ಅಂದ್ಬಿಟ್ಟು ನಂಬರ್ ಸೆವೆನ್ ಅಂತ ಹೆಸರಿಟ್ಟು ನಾನು ಏಳನೇ ಮಗ. ಆದ್ದರಿಂದ ಈ ಟೆಕ್ನಾಲಜಿ ಬಂದು ತುಂಬ ಇಂಪಾರ್ಟೆಂಟ್ ಫಾರ್ ಅಸ್. ಏನಂದರೆ ನಾವು ಕಲಿಯುವಾಗ ಈ ಥರ ಟೆಕ್ನಾಲಜಿ ಇರಲಿಲ್ಲ. ರೀಸೆಂಟಾಗಿ ನಂದೊಂದು ವಿಡಿಯೋ ಬಂತು, ನಾಸ್ ಡೈಲಿನಸ್. ಜಸ್ಟ್ ಬಂದು ನನ್ನ ಇಂಟರ್ವ್ಯೂ ತೊಗೊಂಡ್ರು, ಟುಡೇ ವರ್ಲ್ಡ್ ವೈಡ್ ಮೋರ್ ದೆನ್ 1.5 crore ಪೀಪಲ್ ಆರ್ ಸೀನ್ ಮೈ ವಿಡಿಯೋಸ್. ಆ ಥರ ಈ ಶಾಲೆ ಬಂದು ಇವರು ಕಲಿಸ್ಕೊಡ್ತಾ ಇರೋ ಒಂದೊಂದು ಟೆಕ್ನಾಲಜಿ ಎಲ್ರಿಗೂ ಒಳ್ಳೇದಾಗುತ್ತೆ. ವಿಥೌಟ್ ಟೆಕ್ನಾಲಜಿ ಇಸ್ ವೆರಿ ಡಿಫಿಕಲ್ಟ್ ಟು ಲಿವ್ ಇನ್ ದಿ ವರ್ಲ್ಡ್ ನೌ. ಆದ್ದರಿಂದ ಈ ಸಮಸ್ಯೆ ಒಳ್ಳೆಯದಾಗಲಿ. ಅದು ವಿಜಯನಗರನ ಮಾಡಿದ್ರೆ ನನ್ನ ಸಾರ್ನ ರಿಕ್ವೆಸ್ಟ್, ದಯವಿಟ್ಟು ಇಂದ್ರಾನಗರ ಎಮ್ ಜಿ ರೋಡ್ ಓಪನ್ ಮಾಡಿರಿ. ನನ್ನ ಮೈನ್ ಬಿಸ್ನೆಸ್ ರಿಯಲ್ ಎಸ್ಟೇಟ್, ಐ ವಿಲ್ ಗೆಟ್ ಅ ಗುಡ್ ಡೀಲ್. ಎನಿ ವಿಶ್ ಯು ಗುಡ್ ಲಕ್ ಆ್ಯಂಡ್ ಹ್ಯಾವ್ ಎ ಗುಡ್ ಡೇ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಹಾಗೆ ಸಜ್ಜನಿ ಮೇಡಮ್ ಟಾಯ್ಲೆಟ್ ಕಮ್ ಔಟ್ ವಾಟ್ ಎವರ್ ಯು ನೇಮ್ ಇಟ್ ಇಸ್ ರೆಡ್ ಅಂಡ್ ವೈಟ್. ಈವನ್ ನಾನು ಹಾಕ್ತಿರೋ ಡ್ರೆಸ್ ಎಲ್ಲ ರೆಡ್ ಅಂಡ್ ವೈಟ್. ವೀರಪ್ಪನ ಹಿಡಿಯಕ್ಕೆ ಎಷ್ಟೋ ಕಷ್ಟಪಟ್ಟರು ಪೊಲೀಸ್ ಡಿಪಾರ್ಟ್ಮೆಂಟ್. ಸೆವೆನ್ ರಾಜ್ನ 7 seconds ಹಿಡಿಬೋದು. ಅದರಿಂದ ಏನು ತಪ್ಪು ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ನೀವು ಮಾಡೋ ಒಂದೊಂದು ಎಜುಕೇಷನ್, ಒಂದೊಂದು ನಿಮಿಷ ನೀವು ಎಜುಕೇಟ್ ಮಾಡಿದ್ರಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಯು ಆರ್ ಅ ಗುರು ಇನ್ ದಿಸ್ ಫೀಲ್ಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ರೈಟ್. ಹಾಗೆ ಬಾಬು ಸರ್ ಅವ್ರಿಗೆ ತಮ್ಮೆಲ್ಲರ ಕಡೆಯಿಂದ ಒಂದು ಬಾರಿ ಜೋರದ ಚಪ್ಪಾಳೆ. ಮೇಕ್ ಸಮ್ ನಾಯ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದಿದ್ದಾರೆ. ಸೊ ಅವ್ರಿಗಾಗಿ ಒಂದು ಬಾರಿ ಜೋರದ ಚಪ್ಪಾಳೆ ಖಂಡಿತವಾಗ್ಲೂ ಬರಲೇಬೇಕು. ಅವರ ಆನ್ಲೈನ್ ಕ್ಲಾಸ್ ಎಲ್ಲ ಬಿಟ್ಟು ಇಂದಿನ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗಾಗಿ ಸಮಯ ಕೊಟ್ಟು ಬಂದಿದ್ದಾರೆ. ಸೊ ಅವ್ರಿಗಾಗಿ ಒಂದು ಬಾರಿ ಜೋರ. ಮೈ ನೇಮ್ ಇಸ್ ಸೃಷ್ಟಿ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಪ್ರಶಾಂತ್ ಸರ್ ಅಂಡ್ ಪೇಸ್ ಅಕಾಡೆಮಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲ ಇರಿ ಸೃಷ್ಟಿ ಅವರೇ, ನಿಮಗಾಗಿ ಒಂದು ಗಿಫ್ಟ್ ಇದೆ. ಸೊ ಗಿಫ್ಟ್ ಅನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ನೀವು ನಂತರ ಮಮ್ಮಿ ಹತ್ರ ಹೋಗ್ಬೋದು. ಇಂದಿನ ದಿನ ಸ್ಪೇಸ್ ಟೀಮ್ನ ಪ್ರತಿಯೊಬ್ಬರಿಗೂ ಶುಭವಾಗಲಿ ಅಂತ ನಮ್ಮೆಲ್ಲರ ಕಡೆಯಿಂದ ಹಾರೈಕೆ. ಫ್ರೆಂಡ್ಲಿ ಕಲೀಗ್ಸ್ ಫಾರ್ ಹಿಯರ್. ಸೊ ಇವತ್ತು ನಮ್ಮ ಪೇಸ್ನ 3rd ಉದ್ಘಾಟನೆ ಆಗಿದೆ. ಈ ಒಂದು 3rd ಉದ್ಘಾಟನೆ ಆಗೋದಕ್ಕೆ ಯಾವುದೇ ಒಂದು ಇದ್ರಲ್ಲಿ ಬಂದರೂ ಒಬ್ಬ ಗಾಡ್ ಫಾದರ್ ಅಂತ ಹೇಳ್ತಾರೆ. ಓಕೆ, ಆ ಗಾಡ್ ಫಾದರ್ ನನಗೆ ನಟರಾಜ್ ಸರ್. ಆಗಲೇ ಈಗಾಗಲೇ ಪ್ರಥಮ ಅಂತ ಹೇಳಿದರು. ಅವರು ಕಾಂಗ್ರೆಸ್ನಲ್ಲಿರೋರು ಕೈ ಹಿಡ್ಕೊಂಡು ನಡೆಸ್ತಾರೆ. ಅವ್ರು ಸದಾ ಯಾವಾಗಲೂ ಹಾಗೆ ಇರ್ತಾರೆ ನಟರಾಜ್ ಸರ್. ಅದೇ ರೀತಿ ಪ್ರಥಮ್ ನನ್ನ ಒಳ್ಳೆಯ ಸ್ನೇಹಿತರು ಸಹ ಯಾವುದೇ ಟೈಮಲ್ಲಿ ಕರೆದರೂ ಸಹ ಬರ್ತಾ ಇರ್ತಾರೆ. ನಮ್ಮ ಜೊತೆ ಒಳ್ಳೆ ಒಡನಾಟ ಇರ್ತಾರೆ. ಸೊ ಅದೇ ರೀತಿ ನಮ್ಮ ಸೆವೆನ್ ರಾಜ್ ಸರ್ ಇರ್ಬೋದು ಅಥವಾ ನಮ್ಮ ಚಂದ್ರ ಸರ್ ಇರ್ಬೋದು ಅಥವಾ ಇವರು
ಶಶಾಂಕ್ ಸರ್ ಇರ್ಬೋದು ಅಥವಾ ನಮ್ಮ ಮಧು ಸರ್ ಮತ್ತು ಎಲ್ಲ ನಮ್ಮ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಲಾಸ್ಟಲ್ಲಿ ಇರ್ತಕ್ಕಂಥ ವೆಂಕಟೇಶ್ ಬಾಬು ಸರ್ ಇರ್ಬೋದು ಅವರು ಸಹ ಅವರು ನಮಗೆ ಒಂದು ಜಾಗನ ಕೊಟ್ಟರೆ ಮಾತ್ರ ತಾನೇ ನಾವು ಒಂದು ಸಂಸ್ಥೆಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗುವಂಥದ್ದು. ಸೊ ಇವತ್ತು ಎಲ್ಲರೂ ಈ ಒಂದು ಇದರಲ್ಲಿದ್ದೀವಿ. ಇವತ್ತು ನಮ್ಮ ಮೂರನೇ ಸಂಸ್ಥೆ ನಾವೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಸಂಸ್ಥೆಯ ಪರವಾಗಿ ಈ ವರ್ಷ ನಾವು ಹೋದ ವರ್ಷ 2020 ಎಕ್ಸಾಮ್ಸ್ನಲ್ಲಿ ಪಾಸಾದಂಥ ಕಾಮರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕಕ್ಕೆ 5ನೇ ರ್ಯಾಂಕ್ ತೊಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಬೆಂಗಳೂರಿಗೆ ಮೊದಲನೇ ರ್ಯಾಂಕ್ ತೊಗೊಂಡಿರ್ತಕ್ಕಂಥದ್ದು ನಮ್ಮ ಸಂಸ್ಥೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಅದೇ ರೀತಿ ನಮ್ಮ ಸೈನ್ಸ್ ಡಿಪಾರ್ಟ್ಮೆಂಟ್ ಸಹ ಆಗುತ್ತೆ. ಆ್ಯಂಡ್ ಇದಕ್ಕೆ ನಾನು ಒಬ್ಬನೇ ಕಾರಣಕರ್ತ ಅಂತ ಹೇಳೋದಕ್ಕಿಂತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ನನ್ನ ಎಲ್ಲ ಫ್ರೆಂಡ್ಸು ಸಹ ಕಾರಣಕರ್ತರಾಗಿರ್ತಾರೆ ಈ ಒಂದು ವಿಚಾರದಲ್ಲಿ. ಸೊ ಇದೇ ರೀತಿದು ಮೂರನೇದು 30 ಆಗುತ್ತೆ ಎಲ್ಲ ನಿಮ್ಮ ಪ್ರೋತ್ಸಾಹ ಮತ್ತು ಇದೇ ರೀತಿ ಇದ್ದಾಗ. ಆ್ಯಂಡ್ ಈ ವರ್ಷ 2021 ಏನೊಂದು ಲಾಕ್ಡೌನ್ ಅಂತ ಇದ್ದು ಎಜುಕೇಷನ್ ಎಲ್ಲ ಏನು ಎಷ್ಟೋ ಜನ ಮಕ್ಕಳಿಗೆ ಆಗ್ದಿರಾ ಸರಿಯಾಗಿ ಈ ಒಂದು ಉದ್ದೇಶನ ನಾವು ಜ್ಞಾಪಕ ಇಟ್ಕೊಂಡು ಈ ನಮ್ಮ ಪೇಸ್ ಸಂಸ್ಥೆಯ ವತಿಯಿಂದ SSLC ಮತ್ತು PUC ಮಕ್ಕಳಿಗೆ ಈ ವರ್ಷ ಯಾರು ಎಕ್ಸಾಮಿನೇಷನ್ ತೊಗೊಂತಾ ಇದ್ದಾರೆ ಇನ್ನು 1 ಮಂತ್ 1.5 ಮಂತ್ ಇದೆ ನಮ್ಮಲ್ಲಿ ಆ 1 1.5 ಮಂತ್ ಕಂಪ್ಲೀಟಾಗಿ ಅವ್ರಿಗೆ ಉಚಿತವಾಗಿ ಎಕ್ಸಾಮಿನೇಷನ್ಸ್ನಲ್ಲಿ ಒಳ್ಳೆ ಅಂಕಗಳನ್ನ ತೊಗೊಂಡು ಪಾಸಾಗೋದಕ್ಕೆ ಯಾವ ರೀತಿ ತರಬೇತಿ ಕೊಟ್ಟು ಅವ್ರಿಗೆ ಸತತವಾಗಿ ಪ್ರತಿದಿನ ಅವ್ರಿಗೆ ಕ್ಲಾಸಸ್ ಇರುತ್ತೆ. ಇದು ನಮ್ಮ 3 ಶಾಖೆಗಳಲ್ಲಿ ಉಚಿತವಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಯಾವುದೇ ಒಂದು ಶಾಖೆಗೆ ಅವರು ಬಂದು ಭೇಟಿ ಮಾಡಿ ಈಗಲೇ ನೋಂದಾಯಿಸ್ಕೊಬೋದು ಅವರ ಹೆಸರುಗಳನ್ನ. ನಮ್ಮ ಯಾವುದೇ ಒಂದು ಶಾಖೆಗೆ ಅವರು ಈಗಲೇ ಬಂದು ನೋಂದಾಯಿಸ್ಕೊಬೋದು. ಇದೇ ತಿಂಗಳು 25ನೇ ತಾರೀಕಿಂದ ನಮ್ಮ ಎಲ್ಲ ಶಾಖೆಗಳಲ್ಲೂ ಈ ಒಂದು ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ. ಅವರ ಎಕ್ಸಾಮಿನೇಷನ್ ಇರೋ ತನಕ ನಮ್ಮ ಎಕ್ಸಾಮಿನರ್ಸ್ ಅಥವಾ ನಮ್ಮ ಟೀಚರ್ಸ್ ಯಾರಿರ್ತಾರೆ ಅವ್ರಿಗೆ ಸತತವಾಗಿ ಒಂದು ಬೆಂಬಲವನ್ನು ನೀಡಿ ಅವರು ಒಳ್ಳೆ ಮಾರ್ಕ್ಸನ್ನು ತೊಗೊಂಡು ಪಾಸ್ ಆಗ್ತಾರೆ ಅನ್ನೋ ಒಂದು ನಂಬಿಕೆನ ನಾವು ಕೊಡ್ತೀವಿ. ಇದರಲ್ಲಿ ನಾವು ಇನ್ನೊಂದು ಹೆಮ್ಮೆ ವಿಚಾರ ಏನು ನಾವು ತಿಳಿಸ್ಕೋಬೇಕು ಅಂದರೆ ಸುಮಾರು ಈ ಒಂದು ಟ್ಯೂಷನ್ ಸೈಕಲ್ ಜರ್ನಿ ಅಥವಾ ಒಂದು ಕಂಪ್ಯೂಟರ್ಸ್ ಜರ್ನಿ ಇಷ್ಟು ವರ್ಷ ನಾವೇನು ಮಾಡಿದ್ವಿ ನಾವು ಹೆಮ್ಮೆಯಿಂದ ಹೇಳ್ತೀವಿ ಸುಮಾರು 60%-65% ಜನಕ್ಕೆ ಕಂಪ್ಯೂಟರ್ಸ್ನಲ್ಲಿ ನಾವು ಈಗ ಆಲ್ರೆಡಿ ಜಾಬ್ಸ್ನ ಕೊಡಿಸಿದ್ದೀವಿ. ಆ್ಯಂಡ್ ಟ್ಯೂಷನ್ಸ್ ಅನ್ನೋ ಒಂದು ಇದರಲ್ಲಿ ನಾವು 8th, 9th, 10th ಮತ್ತು PUC ಮಕ್ಕಳಿಗೆ ಇಲ್ಲಿ ಟ್ಯೂಷನ್ಸ್ನ ನಾವು ಮಾಡ್ತಾ ಇದ್ದೀವಿ. ಸುಮಾರು 2004 ನಾವು ಈ ಒಂದು ಟ್ಯೂಷನ್ಸ್ನ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತಿನ ತನಕ ಪೇಸ್ ಇಸ್ ದ ಓನ್ಲಿ ಸೆಂಟರ್ ಇಡೀ ಬೆಂಗಳೂರಿನಲ್ಲಿ ಯಾವುದೇ ರೀತಿ ಫೇಲ್ಯೂರ್ಸ್ನ ನಾವು ನೋಡಿಲ್ಲೇ ಇಲ್ಲ ಯಾವುದೇ ರೀತಿ ಫೇಲ್ಯೂರ್ಸ್ ನೋಡಿಲ್ಲ. ಇಲ್ಲಿ ಒಳಗಡೆ ಬರೋದಕ್ಕೆ ಯಾವುದೇ ರೀತಿ ನಿಮ್ಮ ಪರ್ಸೆಂಟೇಜ್ ಅಂತ ನಾವು ಕೇಳೋವಂಥದ್ದೇನು ಇಲ್ಲ ಇದರಲ್ಲಿ. ಸೊ ಆ ಒಂದು ಇದನ್ನ ಅಶ್ಯೂರೆನ್ಸ್ ನಾವು ಕೊಡ್ತೀವಿ. ನಮ್ಮ ಯಾವುದೇ ಪೇಸ್ ಬ್ರಾಂಚ್ಗೆ ಬಂದು ನಿಮ್ಮ ಹೆಸರನ್ನ ದಾಖಲಾಯಿಸ್ಕೊಳ್ಳಿ. ನಿಮಗೆ ಒಪ್ಪುವಂಥ ಕೋರ್ಸ್ನ ನಮ್ಮ ಸಂಸ್ಥೆಯಿಂದ ನಿಮಗೆ ಅಗತ್ಯವಿರುವಂಥ ಒಂದು ಬಜೆಟ್ನಲ್ಲಿ ನಮ್ಮ ಸಂಸ್ಥೆಯಿಂದ ನಾವು ನಿಮಗೆ ಮಾಡಿಸ್ಕೊಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್. ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಮ್ಮ ನಡೆಗೆ ವಾಸ್ತವದ ಕಡೆಗೆ ಇದು ನಿಮ್ಮ ದನಿ. ವೀಕ್ಷಕರೇ, ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಕಾದಿದೆ ಇಲ್ಲಿ. ಅದೇನು ಗೊತ್ತಾ, ನಮ್ಮ ಸಂಪೂರ್ಣ ನ್ಯೂಸ್ ಚಾನಲ್ಗೆ ನಮ್ಮ ಕನ್ನಡಿಗರು ನಾವು ನಿರೀಕ್ಷೆ ಮಾಡಿರದಂಥ ಪ್ರೋತ್ಸಾಹವನ್ನು ಇದುವರೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಕೇವಲ ಕೆಲವೇ ದಿನಗಳಲ್ಲಿ ನಮ್ಮ ಚಾನಲ್ ಒಳ್ಳೆಯ ಉನ್ನತ ಮಟ್ಟಕ್ಕೆ ತಲುಪಿದೆ. ಈ ಯಶಸ್ಸಿನಿಂದ ನಮಗೆ ಹುಮ್ಮಸ್ಸು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಒಂದು ಕನ್ನಡ ಮಾಸಪತ್ರಿಕೆಯನ್ನು ಕೂಡ ಹೊರತರ್ತಾ ಇದ್ದೀವಿ. ಅದರ ಹೆಸರು ಸಂಪೂರ್ಣವಾಣಿ ನ್ಯೂಸ್ ಅಂತ. ದಯವಿಟ್ಟು ಈ ಪತ್ರಿಕೆಯನ್ನು ಕೂಡ ಚಾನಲ್ನಂತೆಯೇ ನೀವು ಪ್ರೋತ್ಸಾಹಿಸಿ, ನಿಮ್ಮ ಪ್ರೋತ್ಸಾಹ ಎಂದೆಂದೂ ನಮಗೆ ಇದೇ ರೀತಿ ಇರಲಿ. ನಮ್ಮ ಕನ್ನಡಿಗರ ಪ್ರೋತ್ಸಾಹವೇ ನಮಗೆ ಎಂದೆಂದೂ ಯಾವತ್ತೂ ಶ್ರೀರಕ್ಷೆ. ಮರೆಯಬೇಡಿ, ಶೀಘ್ರದಲ್ಲೇ ಪೇಪರ್ ಬರಲಿದೆ, ಅದನ್ನು ಖರೀದಿಸಿ ಓದಿ.